ಅಡ್ಡಾಡೋ ನೀ ಆ ಕಡೆ ಹೋಗ. ಸರಿ ಸಾಹೇಬ್ ನಡೀರಪ್ಪ, ಟೈಮ್ ಆಯ್ತು, ಕೆಲಸ ಇದೆ. ಸರ್ ರಂಜ್ಕುಮಾರ್ ಸರ್, ದಯಮೇಶ್ ಮಾಡ್ಬೋದು. ಈಗಿನ ಉಳ್ಬಾಂಗ್ಲು ಟೌನ್ ಮತ್ತು ರಾಯಲ್ಪಾಡು ಎರಡು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಕೃತ್ಯಗಳ ಬಗ್ಗೆ ಒಂದು ವಿಚಾರಣೆಯನ್ನು ನಂತರ ದಸ್ತಗಿರಿಯನ್ನು ಮಾಡಿ ಅದರ ಬಗ್ಗೆ ನಿಮಗೆ ಒಂದು ಸಂಯುಕ್ತವಾಗಿ ಮಾಹಿತಿಯನ್ನು ನೀಡಬೇಕೆ. ನಾನು ಇವತ್ತು ಇಲ್ಲಿ ಮುಳಬಾಗ್ಲು ಟೌನ್ಗೆ ಬಂದಿದ್ದೇನೆ. ಮೊದಲನೇದಾಗಿ ನಮ್ಮ ಮುಳಬಾಗ್ಲು ಟೌನ್ ಸಿಂಪೋ ಲೇಔಟಲ್ಲಿ 14ನೇ ತಾರೀಕು ಒಂದು ದಿವ್ಯಶ್ರೀ ಅನ್ನೋ ಟೀಚರ್ ಅವರು ಮರ್ಡರ್ ಆಗಿತ್ತು. ಮನೆ ಒಳಗೇ ಹೋಗಿ ಕೊಲೆಯನ್ನು ಮಾಡಿ ನಂತರ ಪರಾರಿಯಾಗಿತ್ತು. ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ಲು 7 ಜನರನ್ನು ದಸ್ತಗಿರಿ ಮಾಡಿದ್ದೀವಿ. ಇದರಲ್ಲಿ 3 ಜನ ಬಂದುಬಿಟ್ಟು ರಂಜಿತ್, ಆಮೇಲೆ 2ನೇವ್ರು ಬಂದುಬಿಟ್ಟು ಯುವರಾಜ್, 3ನೇವ್ರು ಬಂದುಬಿಟ್ಟು ಶಾಹಿದ್ ಪಾಷಾ, ಇನ್ನು 4 ಜನ ಅಪ್ರಾಪ್ತರಾಗಿರ್ತಾರೆ. ಸೊ ಈ ಟೋಟಲಾಗಿ 7 ಜನರ ನಾವು ದಸ್ತಗಿರಿಯನ್ನು ಮಾಡಿದ್ದೀವಿ. ನಮಗೆ ಇದರಲ್ಲಿ ಕಾರ್ಯಾಚರಣೆಯ ಹೊತ್ತಿಗೆ ತಿಳಿದಿದ್ದು ಏನು ಬಂದಿದ್ದು ಅಂದರೆ, ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿರ್ತಾನೆ. ಹೋಗಿದ್ದಾಗ ಈ ಮನೆಯನ್ನು ನೋಡಿ ಅವನು ಆಕರ್ಷಿತನಾಗಿರ್ತಾನೆ. ತುಂಬ ಚೆನ್ನಾಗಿದ್ದು ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಒಂದು ಸ್ವಲ್ಪ ವಿಚಾರಣೆಯನ್ನು ಮಾಡಿರ್ತಾನೆ ಓನರ್ ಹತ್ರ. ಅದಾದ ನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ಥರ ಒಡವೆ ಮತ್ತು ಈ ಥರ ದುಡ್ಡು ಆಸ್ತಿ ಎಲ್ಲನೂ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ. ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನು ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನು ಪ್ಲ್ಯಾನ್ ಮಾಡ್ತಾನೆ. ಅವನೇ ಮೇನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ, ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ಯುವರಾಜ್ ಶಾಹಿದ್ ಮತ್ತು ಇನ್ನು 4 ಜನ ಯಾರು ಅಪ್ರಾಪ್ತಿರ್ತಾರೆ ಅವರೆಲ್ಲರನ್ನು ಸೇರಿಸಿ ಈ ಒಂದು ಕೃತ್ಯವನ್ನು ಮಾಡ್ತಾರೆ. ಮುಂಚೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಂತರ ಅವರು ಮನೆ ಒಳಗೆ ಹೋಗ್ತಾರೆ, ಹೋಗಿ ಆ ಕೃತ್ಯವನ್ನು ಮಾಡಿ ನಂತರ ಅಲ್ಲಿಂದಲೇ ಅವರು ಎಸ್ಕೇಪ್ ಆಗ್ತಾರೆ. ಅವರೆಲ್ಲರನ್ನು ಇವತ್ತು ಮಧ್ಯಾಹ್ನ ನಾವು ದಸ್ತಗಿರಿ ಮಾಡಿದ್ದೀವಿ, ಮಾಡಿ ಮುಂದಿನ ನಮ್ಮ ಕಾರ್ಯಾಚರಣೆ ಇನ್ವೆಸ್ಟಿಗೇಷನ್. ಸೊ ಇದರ ಜೊತೆಗೆ ಮತ್ತಿತರರು ಯಾರು ಇದ್ದರೂ ಕೂಡ ಅವರನ್ನು ಕೂಡ ನಾವು ಬರುವ ದಿನಗಳಲ್ಲಿ ವಿಚಾರಣೆ ವೇಳೆ ಕಂಡು ಬಂದಲ್ಲಿ ಅವ್ರನ್ನು ಕೂಡ ನಾವು ದಸ್ತಗಿರಿಯನ್ನು ಮಾಡ್ತೀವಿ. ಪ್ರೇರೇಪಣೆ ಮಾಡ್ತಾರೆ ಇಲ್ಲ, ಅವ್ರಿಗೆ ಎಲ್ಲರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ತಲಾ 5 ಲಕ್ಷದಿಂದ ಹಿಡಿದು 20 ಲಕ್ಷ ತನಕ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಅವನು ಪ್ರೇರೇಪಣೆ ಮಾಡಿರ್ತಾನೆ. ಅವನಿಗೆ ಅದೇ ಮನೆ ಒಳಗೆ ಅವ್ರಿಗೆ ಸಾಕಷ್ಟು ಒಡವೆ ಹಣ ಇರುತ್ತೆ ಅಂತ ಒಂದು, ಆಮೇಲೆ ಅವನಿಗೆ ಆ ಮನೆ ಮೇಲೆ ಒಂದು ಸ್ವಲ್ಪ ವ್ಯಾಮೋಹ ಹೋಗೋದ್ರಿಂದ ಆ ಮನೆಯನ್ನು ಹೆಂಗಾರು ಮಾಡಿ ಅವನು ತೊಗೋಬೇಕು ಅಂತ ಅವನಿಗೆ ಅದೊಂದು ಆಸೆ. ಅದ್ರ ಬಗ್ಗೆ ಆಲ್ರೆಡಿ ಅವನು ಹಲವಾರು ಬಾರಿ ಅದನ್ನು ಮೆನ್ಷನ್ ಮಾಡಿರ್ತಾನೆ ಯಾರು ಅವನ ಫ್ರೆಂಡ್ಸ್ ಜೊತೆ. ಸೊ ಅದಕ್ಕೋಸ್ಕರನೇ ಅದನ್ನು ಆಸ್ತಿಯನ್ನು ಹೆಂಗಾರು ಮಾಡಿ ತೊಗೋಬೇಕು ಅನ್ನೋದು ಅವನು ತಲೆಯಲ್ಲಿರೋದು. ಅದು ಇನ್ನೂ ನಾವು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದನ್ನು ಯಾವ
ಯಾವ ರೀತಿ ಮಾಡ್ದ ಅನ್ನೋದನ್ನ ನಾವು ಬರುವ ದಿನಗಳಲ್ಲಿ ನೋಡ್ಕೋಬೇಕಾಗುತ್ತೆ. ಇಲ್ಲ, ಅವರು ಫಸ್ಟು ನೆಕ್ಕಿ ಮಾಡಿದ್ದಾಗ ಒಬ್ಬರನ್ನೇ ಅಂತ ಏನು ಅವರು ಪ್ಲಾನ್ ಇಲ್ಲ. ಮನೆಯಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನ ಮರ್ಡರ್ ಮಾಡಬೇಕು ಅಂತ ಅವರು ಇಲ್ಲ. ಆ ಮದುವೆ ಆಗಿದ್ದ ದಿನ ಅವ್ರಿಗೆ ಅಲ್ಲಿ ಮಗಳು ಬಂದು ಯಾವಾಗ ಅಲ್ಲಿ ತಿರುಗಿಸ್ತಾಳೆ, ಮಗಳಿರೋದು ಅವ್ರಿಗೆ ಗಮನದಲ್ಲಿ ಇರೋದಿಲ್ಲ. ಅವರು ಅವರ ಪ್ಲಾನಿಂಗ್ನಲ್ಲಿ ಅವ್ರಿಗೆ ಏನೇ ಆಗಿರಲಿ ಅದು ಗೊತ್ತಿರೋದಿಲ್ಲ. ಯಾವಾಗ ಅವಳು ತಂದೆಯವರಿಗೆ ಫೋನನ್ನು ಮಾಡ್ತಾಳೆ ಅವಾಗ ಅವರು ಗಾಬಿ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅವ್ರನ್ನೇ ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಏನೇ ಇದ್ರು ಅದನ್ನೆಲ್ಲ ತೊಗೊಂಡು ಹೋಗಬೇಕು ಅಂತ ಇದ್ದಿದ್ದು ಒಂದು. ಅದ್ರ ಜೊತೆಗೆ ಅಲ್ಲಿನ ಏನು ಆಸ್ತಿ ಇದೆ ಆ ಮನೆಯನ್ನು ಹೆಂಗಾದ್ರು ಅವರು ವಶಪಡಿಸ್ಕೋಬೇಕು ಅಂತ ಅವರು ಏನಾದರೂ ಒಂದು ಅವ್ರದ್ದು ಫಿಂಗರ್ ಪ್ರಿಂಟ್ ಮುಖಾಂತರ ಏನಾದರೂ ಅವ್ರದ್ದು ಟ್ರಾನ್ಸ್ಫರ್ ಮಾಡ್ಕೋಬೋದಾ ಅನ್ನೋದು ಅದು ಒಂದು ಒಂದು ಊಹಾಪೋಹದಲ್ಲಿ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಹೇಗೆ ಸಿಕ್ಕಿದ್ದು ಸರಿ ಇಲ್ಲ, ಅದು ಬಸ್ಕೊಂಬಿಡೋದು ಅಂತ ಏನಿಲ್ಲ. ಅವರು ಏನು ಒಂದು ಕಂ ಪ್ರಿಂಟ್ ಮುಖಾಂತರ ಏನಾದ್ರು ಮಾಡ್ಬೋದು ಅನ್ನೋದು ಅವ್ರು ಕಲೀಲಿ. ಸಿಕ್ಕಿದ್ದು ಹೇಗೆ ಎರಡು ತಿಂಗಳ ಹಿಂದೆ ಕಾಲ್ ಮಾಡಿದ್ರು ಅಂತ ಹೇಳಿದ್ರು. ಇಲ್ಲ, ಅದ್ರ ಬಗ್ಗೆ ನಾವು ಇನ್ನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿತ್ತು. ಸರ್, ಸಿಕ್ಕಿದ್ದು ಹೇಗೆ ಅಂತ ಹೇಳಿ? ಇಲ್ಲ, ಇವ್ರದ್ದು ನಾವು ನಮ್ಮ ಓಲ್ಡ್ ಸ್ಕೂಲ್ ಪೊಲೀಸಿಂಗ್ ಅಂತ ನಾವೇನು ಕರಿತೀವಿ, ಅದರ ಜೊತೆಗೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಎರಡೂವನ್ನು ಮಾಡಿ ನಾವು ಅವ್ರನ್ನ ನ್ಯಾಬ್ ಮಾಡಿದ್ದೀವಿ. ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್, ನಾವು ಇಲ್ಲಿ ಏನು ಹಳ್ಳಿ ಹಳ್ಳಿಗೆ ನಮ್ಮ ಬೀಟ್ಗಳನ್ನು ಕಳಿಸ್ಕೊಟ್ಟು ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಮೊದಲು ಪ್ರಯತ್ನವನ್ನು ಮಾಡಿ, ಅದರ ಜೊತೆಗೆ ಆ ದಿನ ನಮ್ಮದು ಯಾವುದು ಒಂದು ಟೆಕ್ನಿಕಲ್ ಎವಿಡೆನ್ಸನ್ನು ನಾವು ಗ್ಯಾದರ್ ಮಾಡೋದಿತ್ತು ಅದನ್ನು ನಾವು ಸೇರಿಸ್ಕೊಂಡು ಎರಡೂ ಸೇರಿ ನಾವು ಅವರ ಅರೆಸ್ಟನ್ನು ಮಾಡಿದ್ದೀವಿ. ಸಿಕ್ಕಿರೋದು ನಮಗೆ ಇಲ್ಲೇ ಸಿಕ್ಕಿರೋದು, ಆದರೆ ಅವರು ಕೃತ್ಯ ಮಾಡಿದ ನಂತರ ಅವರು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಅವ್ರದ್ದು ವಿಚಾರಣೆ ಮಾಡಬೇಕು. ಅದ್ರ ಬಗ್ಗೆ ನಾವು ಇನ್ನೂ ವಿಚಾರಣೆಯನ್ನು ಮಾಡಬೇಕು. ಟೋಟಲಿ 7 ಆಸ್ ಆಫ್ ನೌ, ಇವತ್ತಿನ ದಿನದ ಪ್ರಕಾರ ನಿಮ್ಮೆಲ್ಲರಿಗೂ ನಾನು ಒಂದು ಇದನ್ನು ಕೊಡ್ತಾ ಇದ್ದೀನಿ, ಗಿವಿಂಗ್ ಯು ಪ್ರೆಸ್ ನೋಟ್, ಪ್ರೆಸ್ ನೋಟನ್ನು ನೀವೆಲ್ಲರೂ. ಸರ್, ಆರೋಪಿಗಳು ಆರೋಪಿಗಳು ಸದ್ಯಕ್ಕೆ ನಾವು ಅವ್ರಿಗೆ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇನ್ನೂ ಇವತ್ತು ಅವರು ಸಿಕ್ಕಿರೋದ್ರಿಂದ ಇನ್ನೂ ನಮ್ಮದು ಕಸ್ಟಡಿಗೆ ತೊಗೊಂಡು ನಂತರ ಅವ್ರ ಮೇಲೆ ನಾವು ಮಾತಾಡೋದಕ್ಕೆ ಬಂದಿದ್ದೀವಿ. ಇಲ್ಲ ಇಲ್ಲ, ಇನ್ನೂ 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 ಇತರರು ಅಂತ ಇದ್ದಾರೆ, ಅದನ್ನು ನಾವು ಇನ್ನೂ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಬರೋದಿಲ್ಲ. ಇಲ್ಲ, ಇವಾಗ ಸದ್ಯಕ್ಕೆ ನಾವು ಪರಿಶೀಲನೆಯನ್ನು ಮಾಡಿರೋದಲ್ಲಿ ಇದೆ, ಇದ್ರ ಮೇಲೆ ನಾವು ಬರುವ ದಿನಗಳನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಇಲ್ಲ, ಇವರು 7 ಜನದಲ್ಲಿ ಯಾರು ಯಾವ ಒಂದು ಕೃತ್ಯದಲ್ಲೂ ಭಾಗಿಯಾಗಿಲ್ಲ. ಎಲ್ಲರೂ ನೀವು ನಿಮ್ಗೆ ಹೇಳಿದ ಹಾಗೆ 4 ಜನ ಅಪ್ರಾಪ್ತರಿದ್ದಾರೆ, 3 ಜನ ಜಸ್ಟ್ ಅವರು ಅರೌಂಡ್, ಒಬ್ಬನಿಗೆ 18 ವರ್ಷ 4 ತಿಂಗಳು, ಒಬ್ಬನಿಗೆ 18 ವರ್ಷ 5 ತಿಂಗಳು, ಮತ್ತೊಬ್ಬನಿಗೆ 20 ವರ್ಷ. ಸೊ ಆಲ್ ಆಫ್ ದೆಮ್ ಆರ್ ರಿಲೇಟಿವ್ಲಿ ಯಂಗ್. ಅವರಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಸದ್ಯಕ್ಕೆ ಎಂದು ಕಂಡು ಬಂದಿಲ್ಲ. ಆದರೂ ನಾವು ಬರುವ ದಿನಗಳಲ್ಲಿ ಅದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಹೇಗೆ ಪರಿಚಯ ಸರ್ ಇವರು 7 ಜನ? ಇಲ್ಲ, ಅವರು ಪರಿಚಯ ಅಂತ ಏನಿಲ್ಲ, ಅವರು ಒಬ್ಬರಿಗೆ ಹೇಳಿ ಅವ್ರನ್ನ ಕರೆಸ್ಕೊಂಡ್ರು ಅಷ್ಟೇ, ಯಾರಿಗೂ ಏನು ಹಿಂದೆ ಕಾಂಟ್ಯಾಕ್ಟ್ ಇಲ್ಲ. ಅದ್ರ ಬಗ್ಗೆ ನಾವು ಇನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಇಲ್ಲ ಇಲ್ಲ, ಅದ್ರ ಬಗ್ಗೆ ಏನು ಏನು ಕೊಟ್ಟಿರೋದು ಅದ್ರ ಬಗ್ಗೆ ಇನ್ನೂ ಏನು ನಮ್ಮ ಇನ್ವೆಸ್ಟಿಗೇಷನ್. ಇಲ್ಲ, ಅದು ಆ ಆ್ಯಂಗಲಲ್ಲೂ ಇಲ್ಲ, ಆ ಆ್ಯಂಗಲಲ್ಲೂ ಕೂಡ ನಾವು ಕೂಲಂಕುಷವಾಗಿ ಎಲ್ಲ ಅನಾಲಿಸಿಸು ಮಾಡಿದ್ದೀವಿ. ಸದ್ಯದ ಹಂತದಲ್ಲಿ ಅದೇನು ಕಂಡು ಬಂದಿಲ್ಲ, ಆದರೂ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಆ ಆ್ಯಂಗಲಲ್ಲೂ ಕೂಡ ನಾವು ಮುಂದುವರಿಸ್ತೀವಿ. ಯಾರು? ಹಾಂ, ಅವರೆಲ್ಲರಿಗೂ 5-5 ಲಕ್ಷ 10-10 ಲಕ್ಷ ಕೊಡ್ತೀನಿ ಅಂತ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ದಟ್ ಈಸ್ ದ ಮೇನ್ ಮೋಟಿವ್, ನಿಮಗೆ ದುಡ್ಡು ಕೊಡ್ತೀನಿ, ಮನೆ ಮಾತ್ರ ನನಗೆ ಬಿಡಬೇಕು, ಅಲ್ಲಿ ಮನೆಯಲ್ಲಿ ಬೇರೆ ಏನೇ ಸಿಕ್ಕಿದ್ರೆ ಅವನ್ನ ನೀವು ಹಂಚ್ಕೋಬೇಕು ಅಂತ. ಅಂದರೆ ಅವ್ರಿಗೆ ಒಬ್ರಿಗೊಬ್ರು ಹಳೆ ಪರಿಚಯ ಇಲ್ಲ, ಅವರೆಲ್ಲ ಒಟ್ಟಿಗೆ ಎಲ್ಲಿ ಸೇರ್ತಿದ್ರು ಸರ್? ಅಂದರೆ ಅವರು ಎಲ್ಲೂ ಒಂದು ಕಡೆ ಸೇರ್ತಾ ಇರಲಿಲ್ಲ. ಇದರಲ್ಲಿ ಮೇಯ್ನು ಒಂದಿಬ್ಬರು ಬಂದುಬಿಟ್ಟು ರಂಜಿತ್ ಮತ್ತು ಯುವರಾಜು, ಅವರು ರಂಜಿತ್ ಮನೆ ಹತ್ರ ಅಥವಾ ರಂಜಿತ್ ಅವ್ರ ಅಂಗಡಿ ಹತ್ರ ಸೇರೋರು. ಬೇರೆಯವರೆಲ್ಲ ಇದು ಹೊಸ ಪರಿಚಯ, ಅವ್ರು ಯಾರಿಗೂ ಇದ್ರ ಬಗ್ಗೆ ಇನ್ನು ಡಿಟೇಲ್ ಆಗಿ ಏನು ಗೊತ್ತಿಲ್ಲ. ಅವರು ಜಸ್ಟ್ 1-2-3 ಡೇಸ್ ಹಿಂದೆ ಇದನ್ನು ಅವ್ರಿಗೆ ಹೇಳಿ ಅದನ್ನು ಮಾಡಿರೋದು. 13th ಅವ್ರನ್ನೆಲ್ಲ ಡಿಸ್ಕಷನ್ ಮಾಡಿಕೊಂಡು 14th ಇದನ್ನೇ ಮಾಡಿರೋದು. ಇಲ್ಲ ಇಲ್ಲ, ಆ ಥರ ಏನು ಒಂದೇ ಕಾಲೇಜಲ್ಲಿ ಏನು ಓದ್ತಾ ಇಲ್ಲ. ಅವರು ಕೆಲವರು ಓದ್ತಾ ಇದ್ದಾರೆ, ಕೆಲವರು ಅವರು
ಎಸ್ಎಲ್ ಸಿ ಆದಮೇಲೆ ಡಿಸ್ಕಂಟಿನ್ಯೂ ಮಾಡಿ. ರಂಜಿತ್ ಏನ್ ಕೆಲಸ ಮಾಡ್ತೀನಿ? ಹೌದು, ಒಂದು ಅಂಗಡಿ ಇಟ್ಕೊಂಡು. ಇಲ್ಲ, ಆಸ್ ಆಫ್ ನೌ ಯಾವುದೇ ರೀತಿಯ ಗಾಂಜಾ ಆ್ಯಂಗಲ್ ಕಂಡು ಬಂದಿಲ್ಲ. ಬಟ್ ಆಫ್ ಕೋರ್ಸ್ ಅದನ್ನು ಕೂಡ ನಾವು ಬ್ಲಡ್ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಎಫ್ಎಸ್ಐಗೆ ಕಳಿಸ್ಕೊಂಡು. ಮದ್ಯಪಾನ ಸರ್, ಅದ್ರ ಬಗ್ಗೆ ಅಗೇನ್ ಬ್ಲಡ್ ಸ್ಯಾಂಪಲ್ ಅದು ಏನು ಹೇಳುತ್ತೆ ಅದ್ರ ಮೇಲೆ ನಾವು. ಸೊ ಈ ಒಂದು ವಿಚಾರದಲ್ಲಿ ನಮ್ಮ ಆಯ್ತು, ನಾನು ಎಲ್ಲ ಮುಗಿದಾದ್ಮೇಲೆ ಹೇಳ್ತೀನಿ. ಈ ಒಂದು ವಿಚಾರದಲ್ಲಿ ಇರಬಹುದು ಅವ್ರಿಗೆ, ಇದರಲ್ಲಿ ಸಿನಿಮಾನೇ ಇಲ್ಲಿ ಅವ್ರು ಏನು ನೋಡಿರ್ತಾರೆ, ಒಂದು ಫಿಂಗರ್ ಪ್ರಿಂಟ್ದು ಏನು ಹೇಳ್ತಾ ಇದ್ದಾರೆ ಅದನ್ನು ಸಿನಿಮಾದಲ್ಲೇ ನೋಡಿ ಹೇಳಿರುವ ಸಾಧ್ಯತೆಗಳು ಇರ್ತವೆ. ಆಲ್ರೈಟ್, ಸೊ ಈ ಒಂದು ಕೇಸಲ್ಲಿ ನಮ್ಮ ಇಡೀ ಕೋಲಾರ ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದೆ. ನಮ್ಮ ಡಿವಿಷನ್ ಎಸ್ ಪಿ ಕ್ರೈಂಡ್, ಡಿವಿಷನ್ ಎಸ್ ಪಿ ಕ್ರೈಮ್, ಡಿ ಎಸ್ ಪಿ, ರೂರಲ್ ಇನ್ಸ್ಪೆಕ್ಟರ್, ಸೆನ್ ಇನ್ಸ್ಪೆಕ್ಟರ್, ಆಮೇಲೆ ನಮ್ಮ ಮುಳಬಾಗಿಲು ಟೌನ್ ಮುಳಬಾಗಿಲು ರೂರಲ್ ಇನ್ಸ್ಪೆಕ್ಟರ್, ಆಮೇಲೆ ನಮ್ಮ ಮುಳಬಾಗಿಲು ರೂರಲ್ ಸಬ್ ಇನ್ಸ್ಪೆಕ್ಟರ್ ಒನ್ ಆ್ಯಂಡ್ ಟೂ, ಆಮೇಲೆ ನಂದಿ ಸಬ್ ಇನ್ಸ್ಪೆಕ್ಟರ್, ಶ್ರೀನಿವಾಸ್ಪುರ ಇನ್ಸ್ಪೆಕ್ಟರ್. ಸೊ ಎಲ್ಲರೂ ಒಂದು ಟೀಮ್ ಆಗಿ ಈ ಒಂದು, ಮತ್ತು ನಮ್ಮ ಮುಳಬಾಗಿಲು ಟೌನ್ ಸಬ್ ಇನ್ಸ್ಪೆಕ್ಟರ್ ಅಣ್ಣಯ್ಯ, ಆಲ್ ಆಫ್ ದೆಮ್ ಹ್ಯಾವ್ ಡನ್ ವೆರಿ ವೆರಿ ವಂಡರ್ಫುಲ್ ಜಾಬ್. ನಮ್ಮ ಏನು ಅಂದರೆ ನಿಮ್ಗೆ ಯಾರು ತಿಳಿದ್ರ ಹಾಗೆ ನಮ್ಮ ಐ ಜಿ ಸಾಹೇಬ್ ಬಂದು ಏನು ನಿಮಗೆ ಹೇಳಿದ್ರು, ವಿತಿನ್ 48 hours ನಾವು ಅದನ್ನು ವಿಡಿಯೋ ವ್ಯವಸ್ಥೆ ಟೆನ್ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ. ಈಗ ಒಂದು ಇದಾಯಿತು. ಎರಡನೇ, ಈಗ ನಮ್ಮ ಪೊಲೀಸ್ ತಂಡಕ್ಕೆ ನನ್ನ ವತಿಯಿಂದ ನಾನು 20,000 ಬಹುಮಾನವನ್ನು ಘೋಷಣೆ ಮಾಡಿದ್ದೀನಿ. ಸೊ ಆಲ್ ಆಫ್ ದೆಮ್ ನಂತರ ಇದಾದ್ಮೇಲೆ ಅಲ್ಲಿ ಹ್ಯಾಂಡಿಂಗ್ ಓವರ್ಗೆ ಕ್ಯಾಶ್ ಇದೆ. ಒಳ್ಳೆ ಒಳ್ಳೆ ಕೆಲಸವನ್ನು ಮಾಡಿದೆ. ಅದ್ರ ಜೊತೆಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ, ನಾನು ಕೊಟ್ಟಿದ್ದೀನಿ. ಮಿಕ್ಕಿ ನೀವೆಲ್ಲ ಶಾಬಾಶ್ಗಿರಿ ಕೊಡಿ ಸಾಕು, ಅದರ ಸೊ ಆಲ್ ಆಫ್ ದೆಮ್ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ದಿ ಎಂಟೈರ್ ಮುಳಬಾಗಿಲು ಟೀಮ್, ಕೋಲಾರ ಟೀಮ್ ಟುಗೆದರ್ ತುಂಬ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಅವರು ಕಳೆದ ಒಂದು ವಾರದಲ್ಲಿ ಪಬ್ಲಿಕ್ ಆಲ್ಸೋ ಹ್ಯಾವ್ ಬೀನ್ ಎಕ್ಸ್ಟ್ರೀಮ್ಲಿ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಅಸ್. ನಮ್ಮ ಜೊತೆ ಅವರು ಸಹಕಾರ ನೀಡಿ ನಮ್ಮ ಜೊತೆ ನಿಂತಿರೋದ್ರಿಂದನೇ ನಮಗೆ ಈ ರೀತಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿರೋದು. ಅದಕ್ಕೋಸ್ಕರ ನಾನು ನಮ್ಮ ಕೋಲಾರ ಜನತೆಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವಿಶ್ವಾಸ ಯಾವತ್ತೂ ಕಳ್ಕೊಂಡಿಲ್ಲ ನೀವು ನಮ್ಮ, ಅದನ್ನು ಉಳಿಸೋದಕ್ಕೇ ನಾವು ಇನ್ನೂ ಬರುವ ದಿನಗಳಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ನಿಮ್ಮೆಲ್ಲ ಇಷ್ಟ. ನಮಗೆ ಟೀಚರ್ ಮರ್ಡರ್ ಕೇಸಲ್ಲಿ ಅಪ್ರಾಪ್ತರೇ ಇದ್ದಾರೆ 4 ಜನ. ಇವನ್ನು ಕೋಲಾರ ಸಿಟಿಯಲ್ಲಿ ನಡೆದಂಥ ಕೇಸಲ್ಲೂ ಅಪ್ರಾಪ್ತರೇ ಇದ್ದರು. ಸೊ ಜಿಲ್ಲೆಯಲ್ಲಿ ಒಂದು ಇದನ್ನು ಎಲ್ಲ ಮಾಡೋರು, ಬಟ್ ಏನು ಪ್ರಯೋಜನ ಆಗಿಲ್ವಾ ಅಂತ. ಈ ಒಂದು ವಿಚಾರದಲ್ಲಿ ನಾವು ಇನ್ನೂ ಒಂದು ಹೆಚ್ಚು ಕಾಳಜಿಯನ್ನು ವಹಿಸಿ ಬರುವ ದಿನಗಳಲ್ಲೂ ಕೂಡ ನಾವು ಈ ಎಸ್ಪೆಷಲಿ ಯೂತ್ಸನ್ನೇ ನಾವು ಟಾರ್ಗೆಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿ ಕೇವಲ ಕಾಲೇಜು ಸ್ಕೂಲ್ಗೆ ಹೋಗೋದ್ರ ಬದಲು ನಾವು ಬೇರೆ ಎಲ್ಲೆಲ್ಲಿ ಯೂತ್ ಸಿಗ್ತಾರೋ ಅವ್ರು ಎಲ್ಲರೂ ಕರ್ಕೊಂಡು ಇದನ್ನು ಮಾಡೋದಕ್ಕೆ ಒಂದು ಪ್ಲಾನನ್ನು ಮಾಡಿದ್ದೀವಿ. ಯಾಕಂದರೆ ಕೆಲವು ಸರ್ತಿ ನಮಗೆ ಕಾಲೇಜು ಸ್ಕೂಲಲ್ಲಿ ಸಿಗೋದಿಲ್ಲ, ಅವ್ರಿಗೆ ಬೇರೆ ಎಲ್ಲೋ ಸಿಗಿರ್ತಾರೆ. ಅವ್ರನ್ನು ಕೂಡ ನಾವು ಇವಾಗ ತೊಗೊಂಡು ಒಂದು ಕಡೆ ಕರ್ಕೊಂಡು ಹೋಗ್ಬಿಟ್ಟು ಈ ಒಂದು ಅವೇರ್ನೆಸ್ ಥರ ಆಗಿರ್ಬೋದು ಅಥವಾ ನಮ್ಮ ಲಾ ಬಗ್ಗೆ ಏನು ಒಂದು ಎಲ್ಲ ಡೀಟೇಲ್ಸ್ ಆಗಿರ್ಬೋದು ಅದನ್ನು ಹೇಳೋದಕ್ಕೆ ನಾವು ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾನು ಪೋಷಕರಲ್ಲೂ ಹೇಳೋದು ಇಷ್ಟೇ, ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ದಯವಿಟ್ಟು ನೀವು ಗಮನವನ್ನು ಹರಿಸಿ. ನಿಮಗೆ ಏನಾದರೂ ಒಂಚೂರು ಮೇಲೆ ಕೆಳಗೆ ಕಂಡು ಬಂದರೆ ಇಮಿಡಿಯೇಟಾಗಿ ಪೊಲೀಸರಿಗೆ ಹೇಳಿ. ನಾವು ಅವರಿಗೆ ಫಸ್ಟ್ ಕೌನ್ಸಿಲಿಂಗನ್ನು ಮಾಡ್ತೀವಿ ನಮ್ಮ ಕಡೆಯಿಂದ. ಕೌನ್ಸಿಲಿಂಗ್ ಮಾಡಿ ಅವರಿಗೆ ಯಾವ ರೀತಿ ಅವರು ತಪ್ಪು ದಾರಿಯನ್ನು ಹಿಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡೋದಕ್ಕೆ ನಾವು ಮುಂದೆ ನಿಲ್ತೇವೆ. ಪೋಷಕರು ಕೂಡ ಒಂದು ಸ್ವಲ್ಪ ಮಕ್ಕಳ ಮೇಲೆ ಕಾಳಜಿಯನ್ನು ವಹಿಸಬೇಕು ಅಂತ ನೀವೆಲ್ಲರಲ್ಲೂ ನಾನು ಮನವಿಯನ್ನು ಮಾಡ್ಕೊಂಡೆ. ಇಲ್ಲ, ಅದ್ರ ಬಗ್ಗೆ ರಿಆರ್ಗನೈಸೇಷನ್ ಆಫ್ ಪೊಲೀಸ್ ಸ್ಟೇಷನ್ಸ್ ಬಗ್ಗೆ ನಾವು ನನ್ನ ರೇಂಜ್ ಪೋಲ್ ಜೊತೆ ನಮ್ಮ ಐ ಜಿ ಸಾಹೇಬ್ ಜೊತೆ ಡಿಸ್ಕಸ್ ಮಾಡಿದ್ದೀವಿ. ಶೀಘ್ರದಲ್ಲೇ ಏನಾದರೂ ಒಂದು ಪ್ರಸ್ತಾವನೆಯನ್ನು ನಾನು ಸಲ್ಲಿಸ್ತೇನೆ. ನಮ್ಮ ಟೌನ್ ಎಸ್ಪೆಷಲಿ ಮುಳಬಾಗಿಲು ಟೌನ್ದೇನೆ. ಇಲ್ಲ, ಅದನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ವಿ ವಿಲ್ ಬಿ ಮೂವಿಂಗ್ ಇಟ್ ಫಾರ್ವರ್ಡ್. ಆಯ್ತಾ? ಗುಡ್ ಅಪ್ಪ.